ಅಕ್ಟೋಬರ್ನಿಂದ ದೇಶದಾದ್ಯಂತ ಫೋರ್ ಜಿ ಸೇವೆಗಳನ್ನು ಭಾರತ ಸಂಚಾರ್ ನಿಗಮ್ ಲಿ ಆರಂಭಗೊಳಿಸಲಿದೆ ಇದಕ್ಕಾಗಿ ಈಗಾಗಲೇ ಇಪ್ಪತ್ತೈದು ಸಾವಿರ ಫೋರ್ ಜಿ ಟವರ್ಗಳನ್ನು ದೇಶದೆಲ್ಲೆಡೆ ಸ್ಥಾಪಿಸಲಾಗಿದೆ ಈಗಾಗಲೇ ಗ್ರಾಹಕರಿಗೆ ಫೋರ್ ಜಿ ಸಿಮ್ಗಳನ್ನ ವಿತರಣೆ ಕೂಡ ಮಾಡಲಾಗಿದೆ ಪ್ರಮುಖ ನಗರಗಳಲ್ಲಿ ಫೋರ್ ಜಿ ಪ್ರಾಯೋಗಿಕ ಪರೀಕ್ಷೆ ಕೂಡ ನಡೆಸಲಾಗಿದ್ದು ಇದು ಯಶಸ್ವಿಯಾಗಿದೆ ಈಗ ಫೋರ್ ಜಿ ಕಮರ್ಷಿಯಲ್ ಸೇವೆಗೆ ಮುಹೂರ್ತ ಕೂಡ ಕೂಡ ಬಂದಿದೆ ಅಂತಾನೆ ಹೇಳಬಹುದು ಔಪಚಾರಿಕವಾಗಿ ಫೋರ್ ಜಿ ಸೇವೆಗಳನ್ನ ಪ್ರಾರಂಭಿಸುವ ಮೊದಲು ನಾವು ಇನ್ನೂ ಹಲವು ಪ್ರಯೋಗಗಳನ್ನು ನಡೆಸುತ್ತಾ ಇದ್ದೇವೆ ಅಂತ ಹೇಳಿ ಭಾರತ ಸಂಚಾರ ನಿಗಮದ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಖಾಸಗಿ ಟೆಲಿಕಾಂ ಪೂರೈಕೆದಾರರ ರಿಲಯನ್ಸ್ ಜಿಯೋ ಬರ್ತಿ ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಲಿಮಿಟೆಡ್ ತಮ್ಮ ಫೈವ್ ಜಿ ಸೇವೆಗಳನ್ನ ಹೊರಗೆ ತರ್ತಾ ಇದೆ ಬಿಎಸ್ಎನ್ಎಲ್ ಇನ್ನೂ ಕೂಡ ಹಳೆಯ ಕಾಲದಲ್ಲೇ ಬೇರೂರ್ಕೊಂಡು ಕೂತಿದೆ ಇನ್ನು ಕೇವಲ ಟೂ ಜಿ ಹಾಗೂ ತ್ರೀ ಜಿ ಸೇವೆಗಳನ್ನು ಮಾತ್ರ ನೀಡ್ತಾ ಇತ್ತು ಇಷ್ಟು ದಿನ ಇದರಿಂದಾಗಿ ಕಳೆದ ಹಣಕಾಸು ವರ್ಷಗಳಲ್ಲಿ ಸರ್ಕಾರಿ ಸಾಮ್ಯದ ಸಂಸ್ಥೆ ಬರೋಬ್ಬರಿ ಒಂದು ಕೋಟಿ ಗ್ರಾಹಕರನ್ನು ಕಳೆದುಕೊಂಡು ಸದ್ಯ ಬಿಎಸ್ಎನ್ಎಲ್ ಬಳಕೆದಾರರ ಸಂಖ್ಯೆ ಎಂಟು ಎಂಟು ಕೋಟಿಗೆ ಸುಕ್ಕುಸಿದು ಬಿದ್ದಿದೆ ಕಂಪನಿಯ ಮಾರುಕಟ್ಟೆ ಪಾಲು ಕೂಡ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಕೇವಲ ಶೇಕಡ ಏಳು ಪಾಯಿಂಟ್ ನಾಲ್ಕು ಆರಕ್ಕೆ ಇಳಿಕೆಯಾಗಿದೆ ಉಳಿದ ಎಲ್ಲವನ್ನೂ ಕೂಡ ಖಾಸಗಿ ಕಂಪನಿಗಳು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಬಿಟ್ಟಿದೆ ದೇಶವ್ಯಾಪ್ತಿ ಪೋರ್ಚಿ ಜಾರಿಗೆ ತರಲು ಟಾಟಾ ಗ್ರೂಪ್ ನೇತೃತ್ವದ ಒಕ್ಕೂಟವು ಮೇ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಿಎಸ್ಎನ್ಎಲ್ನಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಆರ್ಡರ್ ಅನ್ನು ಪಡೆದುಕೊಂಡಿತ್ತು ತೇಜಸ್ ನೆಟ್ವರ್ಕ್ ಮತ್ತು ಕೇಂದ್ರ ಸರ್ಕಾರಿ ಸಾಮ್ಯದ ಸಿಡಿಒಿ ಅಗತ್ಯ ಉಪಕರಣಗಳು ಮತ್ತು ತಂತ್ರಜ್ಞಾನಗಳನ್ನು ಇತ್ತು ಈಗಾಗಲೇ ಬಿಎಸ್ಎನ್ಎಲ್ ಪಂಜಾಬ್ನಲ್ಲಿ ಡಾಟಾ ಕನ್ವೆನ್ಷನ್ ಸರ್ವಿಸಸ್ ಮತ್ತು ಸಿಡಿಒಟಿ ನೇತೃತ್ವದ ಒಕ್ಕೂಟ ಸಹಾಯದಿಂದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಫೋರ್ಜಿಯನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ ಅಷ್ಟೇ ಅಲ್ಲದೆ ಎಂಟು ಲಕ್ಷ ಹೊಸ ಚಂದಾದಾರರನ್ನ ಸೇರಿಸಿಕೊಂಡಿದೆ ಈ ಒಂದು ಕಂಪನಿ ಕಂಪನಿಯು ಇದೀಗ ಭಾರತದಾದ್ಯಂತ ಫೋರ್ ಜಿ ಹಾಗೂ ಫೈವ್ ಜಿ ಸೇವೆಗಳಿಗಾಗಿ ಒಂದು ಲಕ್ಷ ಟವರ್ಗಳನ್ನ ನಿಯೋಜಿಸುವ ಪ್ರಕ್ರಿಯೆಯಲ್ಲಿ ಅಂತಾರೆ ಹೇಳಬಹುದು ಈ ವರ್ಷದ ಫೆಬ್ರವರಿಯಲ್ಲಿ ಭಾರತ್ ಸಂಚಾರ್ ನಿಗಮ್ಲಿ ಉದ್ಯೋಗಿಗಳ ಸಂಘವು ವಡಾಫೋನ್ ಐಡಿಯಾ ಲಿಮಿಟೆಡ್ ನ ನೆಟ್ವರ್ಕ್ ಬಳಸಿಕೊಂಡು ಫೋರ್ ಜಿ ಸೇವೆಯನ್ನು ಒದಗಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡಿತ್ತು ಕಳೆದ ತಿಂಗಳು ಬಿಎಸ್ಎನ್ಎಲ್ ಫೋರ್ ಜಿಗೆ ಚಾಲನೆ ನೀಡುವುದಕ್ಕೆ ಸಂಬಂಧಪಟ್ಟಂತೆ ನಿಕಟವಾಗಿ ಮೇಲ್ವಿಚಾರಣೆ ನಡೆಸುತ್ತಿದೆ ಅಂತ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಹೇಳಿದರು ಕೇಂದ್ರ ಸರ್ಕಾರದ ವಿಳಂಬ ನೀತಿ ಹಾಗೂ ದೂರ ಸಂಪರ್ಕಕ್ಕೆ ಸ್ವದೇಶಿ ಜಾಲವೇ ಇರಬೇಕು ಅಂತ ಧೋರಣೆಯಿಂದಾಗಿ ಬಿಎಸ್ಎನ್ಎಲ್ ಹಿಂದುಳಿಯಿತು ಅಂತ ತಜ್ಞರು ಟೀಕೆಯನ್ನು ನಡೆಸ್ತಾ ಇದ್ದಾರೆ